ಮಾಜಿ ಸಚಿವ ನಾರಾಯಣಗೌಡ ಅವರನ್ನ ಭೇಟಿಯಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರ ಸಮ್ಮುಖದಲ್ಲಿ ನಿನ್ನೆ ಭೇಟಿಯಾಯಿತು. ನಾರಾಯಣಗೌಡರ ಬೆಂಬಲವನ್ನ ಕೋರಿದ್ದಾರೆ ಕುಮಾರಸ್ವಾಮಿ. ಜೆಡಿಎಸ್ ಬಿಜೆಪಿ ಮೈತ್ರಿಯನ್ನ ವಿರೋಧಿಸಿದ್ರು ನಾರಾಯಣಗೌಡರು. ಈ ಹಿಂದೆ ಜೆಡಿಎಸ್ನಲ್ಲಿದ್ದಂತಹ ನಾರಾಯಣಗೌಡರು ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಪಾಲಾಗಿದ್ರು. ಆದರೆ ಈಗ ಮತ್ತೆ ಅವರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರೆ, ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಸಿಎಂ ಡಿಸಿಎಂ ತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನೋದಿತ್ತು. ಆದರೆ ಅದಕ್ಕೂ ಮೊದಲೇ ಎಚ್ ಡಿ ಕೆ ಭೇಟಿಯಾಗಿದ್ದಾರೆ. ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರ ಸಮ್ಮುಖದಲ್ಲಿ ಭೇಟಿಯಾಗಿದೆ. ಅಸಮಾಧಾನ ಮರೆತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ, ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕೂ ಸಹಕಾರ ಕೊಡ್ತೀನಿ, ಮಂಡ್ಯದಲ್ಲಿ ನನ್ನ ಗೆಲುವಿಗೆ ಸಹಕರಿಸಿ ಅಂತ ಎಚ್ ಡಿ ಕೆ ಕೇಳಿಕೊಂಡಿದ್ದಾರೆ. ಕೆ ಸಿ ನಾರಾಯಣಗೌಡರ ಬೆಂಬಲವನ್ನು ಕೋರಿದ್ದಾರೆ. ಕೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು, ಆದರೆ ಈಗ ಅವರು ಮಾಜಿ ಶಾಸಕರು. ಕಾರಣ ಅವರು ಅಲ್ಲಿ ಸೋಲ್ಬೇಕಾಯಿತು, ಅಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಗೆಲುವನ್ನು ಕಂಡಿದ್ದಾರೆ. ಆದರೆ ನಾರಾಯಣಗೌಡರ ಬೆಂಬಲವನ್ನು ಕೋರಿ ಕುಮಾರಸ್ವಾಮಿ ನಿನ್ನೆ ಭೇಟಿಯಾದಂತಹ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮಾಜಿ ಸಚಿವ ಅಶ್ವಥ್ ನಾರಾಯಣ ಹಾಗೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಎಲ್ಲರೂ ಕೂಡ ಇದ್ದಾರೆ ನಿನ್ನೆಯ ಭೇಟಿಯಲ್ಲಿ. ನೀವೇ ನಿರೀಕ್ಷೆ ಮಾಡಿರಲಿಲ್ಲ ನಾರಾಯಣಗೌಡ ಮನೆಗೆ ಭೇಟಿ ಮಾಡ್ತೀರಿ, ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತೀರಿ ಅಂತ ಅವ್ರು ಯಾರು ನಿರೀಕ್ಷೆ ಮಾಡಿರಲಿಲ್ಲ, ನಮ್ಮ ಮನೆಗೆ ಬರ್ತಾರೆ ಅಂತ. ನೀವೇ ನಿರೀಕ್ಷೆ ಮಾಡಿರಲಿಲ್ಲ ನಾರಾಯಣಗೌಡ ಮನೆಗೆ ಅವ್ರು ಬಂದಿದ್ರು ಮುಂಚೆ. ನಾನೇನು ಪಕ್ಷ ಬಿಟ್ಟೋ ಪ್ರಶ್ನೆ ಇಲ್ಲ, ಅಸಮಾಧಾನ ಇತ್ತು ಸ್ವಲ್ಪ, ತಮಗೆ ಗೊತ್ತಿದೆ ಯಾಕೆಂತ ಹೇಳಿದ್ರೆ ಅವನ್ನ ಈಗ ಮೇಲ್ ಮಾಡ್ತಿರಲಿಲ್ಲ. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಸಾಹೇಬ್ರು ಇರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರು ಇರ್ಬೋದು, ಯಡಿಯೂರಪ್ಪ ಅವ್ರಿರ್ಬೋದು, ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಮುಂಬೈನಲ್ಲಿ ನನಗೆ ಒಂದು ದೊಡ್ಡ ಶಕ್ತಿ ಇದೆ. ಅಲ್ಲಿ ನಮ್ಮ ಬಿ ಜೆ ಪಿ ತಮ್ಗೆ ಹೇಳಿದೆ ನಾನು, ಅಲ್ಲಿ 25-30 ಲಕ್ಷ ಜನ ನಮ್ಮ ಮುಂಬೈನಲ್ಲೇ ಕನ್ನಡಿಗರಿದ್ದಾರೆ, ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸಗಳು ನಮ್ಮ ಕೆಲಸಗಳು ಆಗೋದೇ ಆಗಲಿ, ಯಾವುದೇ ಹೋದರೂ ನಮ್ಮ ಅಶ್ವಥ್ ನಾರಾಯಣ ಸಾಹೇಬ್ರಿಗೂ ತುಂಬ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಫಡ್ನವೀಸ್ ತುಂಬ ಒಂಥ ದೇವರಂಥ ಮನಸ್ಸರು. ಆಮೇಲೆ ಅಮಿತ್ ಶಾಜಿನೂ ನಮಗೆ ಒಂದು ಮೈಸೂರಿನಲ್ಲಿ ಮೆಸೇಜನ್ನು ಕೊಟ್ಟರು ಅದಕ್ಕಾಗಿ. ಆಮೇಲೆ ಕುಮಾರಣ್ಣವ್ರು, ಯಾಕೆಂದರೆ ನಾನು ರಾಜಕಾರಣ ಶುರು ಆದದ್ದು ಜೆ ಡಿ ಎಸ್ನಿಂದ, ನಿಮ್ಗೆ ಗೊತ್ತಿರೋವಂಥದ್ದು. ಅಂತ ನಾಡಿದ್ದು ಸಭೆಯಲ್ಲಿ ಭಾಗವಹಿಸಿ ಸಂಪೂರ್ಣ ಚುನಾವಣೆಯ ಉಸ್ತುವಾರಿ ಜವಾಬ್ದಾರಿನ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಮನವಿ ಸಲ್ಲಿಸಲಿಕ್ಕೆ ನಾನು ನಾರಾಯಣಗೌಡರು ಅವರೇನು ನಮಗೇನು ದೂರದವರಲ್ಲ, ನಮ್ಮ ಮನೆಯವರೇ. ದೂರ ಆಗ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರುಗಳು ಪಾಪ ಆಸೆ ಇಟ್ಕೊಂಡಿದ್ದರು, ಏನೋ ಅವ್ರು ತೀರ್ಮಾನ ತಗೊಂಬಿಡ್ತಾರೆ. ನಮ್ಮಲ್ಲಿ ಹಲವಾರು ಸಂದರ್ಭಗಳಲ್ಲಿ ರಾಜಕೀಯ ಬೆಳವಣಿಗೆಗಳಲ್ಲಿ ಕೆಲವು ರಾಜಕೀಯದ ಸಂಘರ್ಷಗಳು ನಡೆದಿರ್ತದೆ, ಅದು ಕಾಲಕಾಲಕ್ಕೆ ಅವೆಲ್ಲ ಬದಲಾವಣೆಗಳಾಗ್ತಕ್ಕಂಥದ್ದು ಈ ರಾಜಕೀಯ ವ್ಯವಸ್ಥೆಯ ಒಂದು ಪ್ರಕ್ರಿಯೆಗಳಿತ್ತು. ಆ ನಿಟ್ಟಿನಲ್ಲಿ ಅವರ ದೇಹ ನಮ್ಮಿಂದ ದೂರ ಇದ್ದರೂ ಹೃದಯ ನಮ್ಮ ಹತ್ರನೇ ಇತ್ತು. ನಾಡಿದ್ದು ಸಭೆಯಲ್ಲಿ ಭಾಗವಹಿಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಎಲ್ಲೊಂದು ಕಡೆ ನಾರಾಯಣಗೌಡರ ವಿಧಾನಸಭಾ ಸೋಲಿಗೆ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿ ಕಾರಣ, ಯಾಕಂದ್ರೆ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಹೋದ್ರು ಅನ್ನೋದೊಂದು ಸಿಟ್ಟಿತ್ತು. ಆದರೆ ಈಗ ಅವರದ್ದೇ ನೆರವನ್ನ ಕೋರೋ ಪರಿಸ್ಥಿತಿ ಎಚ್ ಡಿ ಕೆಗೂ ಕೂಡ ಅನಿವಾರ್ಯತೆ. ಸೊ ಏನಾಗಬಹುದು, ಪ್ಯಾಚಪ್ ಆದ್ರ ಅಥವಾ ತೆರೆಮರೆಯ ಮುನಿಸು ಹಾಗೆ ಉಳ್ಕೊಂಡಿದ್ಯಾ ಹೇಗೆ ಅಂತ? ಪ್ರತಿಭಾ ಲೋಕಸಭಾ ಚುನಾವಣೆ ಬರ್ತಿದ್ದಂತೆಯೇ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕಾರ್ಯಗಳನ್ನ ತೆಗೆದುಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿಯ ಜೊತೆಗೆ ಜೆಡಿಎಸ್ ಕೂಡ ಮೈತ್ರಿಯಾಗಿ ಈ ಬಾರಿಯ ಚುನಾವಣೆ ಎದುರಿಸ್ತಿವೆ. ಅದರಲ್ಲೂ ಪ್ರಮುಖವಾಗಿ 3 ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿವೆ, ಇನ್ನುಳಿದ ಕ್ಷೇತ್ರಗಳು ಬಿಜೆಪಿ ಪಾಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಅಂದ್ರೆ ಮಂಡ್ಯ ಕ್ಷೇತ್ರ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಹಾಗಾಗಿ ಅಲ್ಲಿ ಪ್ರಮುಖವಾಗಿ ಏನು ಈ ಒಂದು ಬಿಜೆಪಿಯ ಒಂದು ಅಸಮಾಧಾನಿತವಾಗಿದ್ದಂತಹ ನಾರಾಯಣಗೌಡರನ್ನ ಮನವೊಲಿಸುವಲ್ಲಿ ಜೆಡಿಎಸ್ನ ಒಂದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ದಿನ ರಾತ್ರಿ ಏನು ಮಾಜಿ ಸಚಿವರಾದಂತಹ ಅಶ್ವಥ್ ನಾರಾಯಣ ಅವರ ಮನೆಗೆ ಒಂದು ಭೇಟಿಯನ್ನು ಕೊಟ್ಟು ಅಲ್ಲಿ ಮಾತುಕತೆಯನ್ನು ನಡೆಸಿ ನಂತರ ನೇರವಾಗಿ ಅಶ್ವಥ್ ನಾರಾಯಣ ಅವರ ಸಮ್ಮುಖದಲ್ಲಿ ನೇರವಾಗಿ ಬಿಜೆಪಿಯ ಅಸಮಾಧಾನಿತ ಮಾಜಿ ಶಾಸಕರಾದಂತಹ ನಾರಾಯಣಗೌಡರ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಸೊ ನಾರಾಯಣಗೌಡರ ಮನೆಗೆ ಭೇಟಿಯನ್ನು ಕೊಟ್ಟು ಏನು ನಾಳೆ ನಡೀತಕ್ಕಂಥ ಮಂಡ್ಯದಲ್ಲಿ ಅಂದ್ರೆ ಪ್ರಥಮವಾಗಿ ಮೈಸೂರಿನಲ್ಲಿ ಮೈಸೂರು ಭಾಗದ ಅಂದ್ರೆ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 2 ಪಕ್ಷಗಳು ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ನ ಕ್ಷೇತ್ರದ ಪಕ್ಷದ ಪ್ರಮುಖರು ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸಮನ್ವಯ ಸಭೆ ಆದ ನಂತರದಲ್ಲಿ ಅಂದ್ರೆ ನಾಳೆ ಮಂಡ್ಯದಲ್ಲಿ ಈ ರೀತಿಯಾಗಿ ಮಂಡ್ಯ ಗೆಲುವಿಗಾಗಿ ರಣತಂತ್ರವನ್ನ ರೂಪಿಸುವ ಉದ್ದೇಶದಿಂದಾಗಿ
ಜೆಡಿಎಸ್ ಮತ್ತು ಒಂದು ಬಿಜೆಪಿಯ ಪ್ರಮುಖರು ಒಂದು ಸಮನ್ವಯ ಸಭೆಯನ್ನ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ನಾರಾಯಣಗೌಡರನ್ನ ಆಮಂತ್ರಿಸೋದಕ್ಕಾಗಿ ಬಂದಿದ್ದೇನೆ. ಸೊ ಜೊತೆಗೆ ಅವರ ಒಂದು ಬಿಕ್ಕಟ್ಟು ಶಮನ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನ ನಿನ್ನೆ ದಿನ ಕುಮಾರಸ್ವಾಮಿ ಅವರು ನೀಡಿದ್ರು. ಜೊತೆಗೆ ಮಾಧ್ಯಮದವರು ಕೂಡ ಒಂದು ಕೆಲವು ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಇವರು ನಮ್ಮವರೇ, ಸೊ ನಮ್ಮ ಮನೆಯವರೇ, ಹಾಗಾಗಿ ಅಸಮಾಧಾನ ಇದ್ದೇ ಇರುತ್ತೆ. ಸೊ ಅವೆಲ್ಲವನ್ನು ಕೂಡ ಈಗಾಗಲೇ ಶಮನ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರೆ, ಸೊ ಜೊತೆಗೆ ಅವರು ನಮ್ಮ ಜೊತೆಗೆ ಇರ್ತಾರೆ, ಜೊತೆಗೆ ಪಕ್ಷದ ಒಂದು ಗೆಲುವಿಗಾಗಿ ಶ್ರಮವನ್ನ ವಹಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸೊ ಹಾಗಾಗಿ ನಾರಾಯಣಗೌಡರು ಕೂಡ ಇದೇ ರೀತಿಯಾಗಿ ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಮುಂದಾದ್ರು. ಸೊ ನಾನು ಪಕ್ಷದಲ್ಲೇ ಇದ್ದೆ, ಸೊ ಮಂಡ್ಯದಲ್ಲಿ ಏನು ಬಿಜೆಪಿ ಈಗ ತಾನೇ ಚೇತರಿಸ್ಕೊಳ್ತಾ ಇತ್ತು, ಸೊ ಹಾಗಾಗಿ ನಾನು ಪಕ್ಷದಲ್ಲಿ ಟಿಕೆಟ್ ಅನ್ನ ಕೇಳಿದ್ದೆ. ಸೊ ಆದ್ರೆ ಟಿಕೆಟ್ ನೀಡಿಲ್ಲ, ಜೆಡಿಎಸ್ಗಾಗಿ ಏನು ಪಕ್ಷದ ವರಿಷ್ಠರು ಟಿಕೆಟ್ ಅನ್ನ ನೀಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗೂಡಿ ಶ್ರಮವನ್ನ ವಹಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾರಾಯಣಗೌಡರು ಹೋಗ್ತಾರೆ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಿತ್ತು. ಸೊ ಅವೆಲ್ಲವೂ ಕೂಡ ಇದೀಗ ಸುಳ್ಳಾಗಿರುವಂತದ್ದು. ಜೊತೆಗೆ ಅಲ್ಲಿ ಪ್ರಮುಖವಾಗಿ ನಾರಾಯಣಗೌಡರು ಸ್ವತಃ ಪಕ್ಷದಲ್ಲಿ ಅಂದ್ರೆ ಏನು ಜೆಡಿಎಸ್ ಅವರದು ಬಿಜೆಪಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಬಂದಿದ್ರು. ಸೊ ಈಗ ಬಿಜೆಪಿಯಲ್ಲೇ ಮುಂದುವರಿತಾರೆ. ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ಗೆ ಬೆಂಬಲವನ್ನು ಕೂಡ ನೀಡಿರುವಂತದ್ದು ಪ್ರತಿಭಾ. ಥ್ಯಾಂಕ್ ಯು ಡೀಟೇಲ್ಸ್ ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.